ಮತ್ತೆ ಇದು ನಾನು ಗಿಡಗಳು ತಂದಿದ್ದೆಲ್ಲ ರೀಪಟ್ ಮಾಡ್ಕೊಂಡಿದ್ದೀನಿ, ಅದ್ರ ವಿಡಿಯೋ ತೋರಿಸ್ತೀನಿ. ಇವೆಲ್ಲ ಹಳೆಯ ಶಾವಂತಿಗೆ ಗಿಡ, ದೊಡ್ಡ ಆಲಮ್ಮದ ಹತ್ರ ಹೋದ ತಂದಿದ್ವು. ಆಮೇಲೆ ಇದು ಮೊನ್ನೆ ನಾವು ಸಿದ್ದಾಪುರಕ್ಕೆ ಹೋದ ತಂದಿದ್ವು, ಅವನ್ನೂ ನೋಡಿ ರೀಪಟ್ ಮಾಡ್ಕೊಂಡಿದ್ದೀನಿ. ನಾನು ರೀಪಟ್ ಮಾಡ್ಕೊಂಡ್ಮೇಲೆ ಎರಡನೇ ದಿನ ಇದು ನಿಮಗೆ ತೋರಿಸ್ತಾ ಇರೋದು. ಗಿಡ ಸೆಟ್ ಆಗಿದ್ದಾವೆ ಅಂದರೆ ಹೂವು ಅದರಲ್ಲೇ ಬಿಡಬಾರ್ದು, ಹೂವು ತೆಗಿತಾ ಇರಬೇಕು. ಹೂವು ತೆಗೆದುಬಿಟ್ಟು ಪೂರ್ತಿ ಹೂವು ಖಾಲಿ ಮಾಡಿದ್ಮೇಲೆ ಗಿಡ ಚೆನ್ನಾಗಾಗುತ್ತೆ. ಇದು ಗಂಧರಾಜು, ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ಗಿಡ, ಮೊಗ್ಗುನೂ ಆಗ್ತಾ ಇದೆ, ಹೊಸ ಮೊಗ್ಗು. ನೋಡಬೇಕು ಇದನ್ನು ಚೆನ್ನಾಗಾಗುತ್ತೆ ಅಂತ. ಇದು ನಾನು ಮೆಂತ್ಯ ಗಿಡ ಅವಾಗ ಮೆಂತ್ಯ ಹಾಕಿದ್ದೆ ನಾನು, ಮೆಂತ್ಯ ಸೊಪ್ಪು ಬರುತ್ತೆ ಅಂತ, ಮಳೆ ಇರಲಿಲ್ಲ ಅಂತ ಹಾಕಿದ್ರೆ ಬಂತು, ಮೆಂತ್ಯನ ಚೆನ್ನಾಗೇ ಬಂದಿತ್ತು. ಶಾರ್ಟ್ ವಿಡಿಯೋನೂ ಹಾಕಿದ್ದೆ, ಆದರೆ ಮಳೆ ಬಂದುಬಿಟ್ಟು ಇವಾಗ ಅದು ಒಂದು ಮೂರರಲ್ಲಿ ಮಾತ್ರ ಚೆನ್ನಾಗಿದೆ, ಎರಡರಲ್ಲಿ ತುಂಬ ನೆಲಕ್ಕೆ ಮಣ್ಣಿಗೆ ಬಿದ್ದು ಇದಾಗ್ಬಿಡ್ತು. ನಾವು ಬಂದು ನೋಡಿ ಅವನ್ನ ಎತ್ತಿಡೋಷ್ಟೊತ್ತಿಗೆ ಎರಡು ಪಾಟಲ್ಲಿ ಆ ಥರ ಆಯಿತು. ಈ ಥರ ಜಾಜಿ ಹೂವಿಂದಿದ್ದು ನಾನು ಇಲ್ಲಿಂದ ತಂದಿದ್ನಲ್ಲ ಸಿದ್ದಾಪುರದಿಂದ, ವೈಟ್ ಮೊಗ್ಗು ವೈಟೇ ಹೂವು, ಅದು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಅಂತ ಹೇಳಿದ್ದೀನಿ ನಿಮಗೆ. ಅದು ಚೆನ್ನಾಗಿ ಸೆಟ್ ಆಗಿದೆ, ಅದು ಮೊಗ್ಗು ಬಂದು ಹೂವು ಬಂದ ತೋರಿಸ್ತೀನಿ. ಇದು ಮತ್ತೆ ಇದು ಫಸ್ಟು ನಾನು ರಿಪೋರ್ಟ್ ಮಾಡೋವಾಗ ಹಾಕ್ತಾ ಇರೋ ವಿಡಿಯೋ ಇದ್ದು, ಅವಾಗ ನಿಮಗೆ ಪಾಟ್ಗಳು ಅದ್ರಾಗಿರೋದು ಕಾಣಿಸ್ತಾ ಐತೆ. ಆಮೇಲೆ ಇದು ಸೌಗಂಧಿಕ ಪುಷ್ಪನೂ ಗೆಡ್ಡೆಗಳು ತುಂಬ ಜಾಸ್ತಿ ಆಗಿದ್ವಲ್ಲ, ಎಲ್ಲ ತೆಗೆದುಬಿಟ್ಟು ಡಿವೈಡ್ ಮಾಡಿ ಒಂದು ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ಇಟ್ಟಿದ್ದೀನಿ. ಇದು ಭಾಗ್ಯಮ್ಮ ಅನ್ನೋರು, ಇದೊಂಥರ ಮಲ್ಲಿಗೆ ಹೂವಿನ ಗಿಡ, ಕಟಿಂಗ್ ತಂದುಕೊಟ್ಟಿದ್ರು. ಅದು ಚಿಕ್ಕ ಪಾಟಲ್ಲಿಟ್ಟು ತುಂಬ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿತ್ತು, ತೆಗೆದು ಅದನ್ನು ರೀಪಟ್ ಮಾಡಿದ್ದೀನಿ. ಅದು ಹೂವು ಬಿಟ್ಟಾಗ ನೋಡಿಸ್ತೀನಿ ನಿಮಗೆ. ಇದು ಜಿರೇನಿಯಮು, ಪವಿತಾ ತಂದುಕೊಟ್ಟಿದ್ರು, ಅವನ್ನು ರೀಪಟ್ ಮಾಡ್ಕೊಂಡೆ. ರೀಪಟ್ ಮಾಡ್ಕೊಂಡು ಈ ಕಡೆ ಸೈಡ್ಗೆ ಇಟ್ಟಿದ್ದೀನಿ. ಸ್ವಲ್ಪ ಇವಕ್ಕೆ ಮಳೆ ನೀರು ಜಾಸ್ತಿ ಬೀಳಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ನಾನು ಅಲ್ಲಿ ಶೀಟ್ ಹಾಕಿದ್ವಲ್ಲ ಅಲ್ಲಿ ಸ್ವಲ್ಪ ಮರೆ ಆಗಂಗೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಧರ್ಮಕೋಲ್ ಬಾಕ್ಸಲ್ಲಿ ಹಾಗಲಕಾಯಿ ಗಿಡ ಫಸ್ಟು ಕೆಲಸ ನಡೀವಾಗಲೇ ಚಿಕ್ಕದಾಗಿ ಬೆಳೆದಿತ್ತು, ನೋಡಿಸಿದ್ದೀನಿ ನಾನು ವಿಡಿಯೋ, ಪಾಲ ಮಾಡೋರಿಗೆ ಗೊತ್ತಿರುತ್ತೆ. ಅದು ಇವಾಗ ಒಂದು ಮೂರು ಕಾಯಿ ಬಿಟ್ಟು ಹುಳ ಬರ್ತಾ ಇತ್ತು, ಅದಕ್ಕೆ ಆ ಮೂರು ಕಾಯಿ ಕಿತ್ತದ ಮೇಲೆ ಅದ್ರ ಹತ್ರ ನಿಂತ್ಕೊಂಡು ಹೇಳಿದೆ ನಾನು, ನಿಮಗೆ ಇದನ್ನು ಕೇಳಿದ್ರೆ ನಗು ಬರ್ಬೋದು, ಇನ್ನು ಬರೋ ಕಾಯಿಗಳು ಏನಾದ್ರು ಹುಳ ಬಂದರೆ ನಿನ್ನ ಕಿತ್ತಾಕ್ಬಿಡ್ತೀನಿ, ಮತ್ತು ಬೆಳೆಯೋಕ್ಕೆ ಬಿಡಲ್ಲ ನಿನ್ನ ಅಂತ ಅಂದ. ಆದಮೇಲೆ ಕಾಯಿಗಳು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ನೋಡಿ, ನಮ್ಮ ಮಾತುಗಳು ಹುಡುಗ ಗಿಡಗಳು ಆಲಿಸ್ತವೆ ಅಂತ ಅನಿಸುತ್ತೆ ನನಗೆ. ನೋಡಿ ಈ ಕಾಯಿ ತುಂಬ ಚೆನ್ನಾಗಿದೆ, ಅದನ್ನು ಹಾರ್ವೆಸ್ಟ್ ಮಾಡೋದು ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ ಹಾರ್ವೆಸ್ಟ್ ಮಾಡೋವಾಗ. ಇವಾಗ ಕಾಯಿ ಚೆನ್ನಾಗಿದ್ದಾವೆ, ಒಂದು ನಾಲ್ಕೈದು ಕಾಯಿ ಇದ್ದಾವೆ, ಇನ್ನೂ ಒಂದೆರಡು ಚಿಕ್ಕು ಬೆಳೀತಾ ಇದ್ದಾವೆ. ಅದು ಮೂರು ಫಸ್ಟ್ ಬಿಟ್ಟಾಗ ಮೂರು ಹುಳ ಬಂದಿದ್ದೆ ಆವಾಗ, ಒಂದು ಸರಿ ಒಂದು ಬಿಡ್ತು ಅದು ಹುಳ, ಆಮೇಲೆ ಎರಡು ಸರಿ ಇನ್ನೂ ಒಂದೆರಡು ಬಿಟ್ಟಾಗ ಅದು ಹುಳ ಇತ್ತು. ಆವಾಗ ನಾನು ಆ ಗಿಡದ ಮುಂದೆ ನಿಂತ್ಕೊಂಡು ಆ ಥರ ಹೇಳಿದ್ದು. ಇಲ್ಲೆಲ್ಲ ನಾನು ಮತ್ತೆ ಧರ್ಮಕೋಲ್ ಬಾಕ್ಸು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಬಳ್ಳಿಗಳು ಅದರಲ್ಲಿ, ಹೀರೆಕಾಯಿ ಬಳ್ಳಿ, ತುಪ್ಪ ಹೀರೆಕಾಯಿ ಇದು ಎಲ್ಲ ಹಾಕಿದ್ದೀನಿ, ಅವು ಬೆಳೀತಾ ಇದ್ದಾವೆ. ಅದಕ್ಕೆ ಸುತ್ತ ಇರೋ ಸೊಪ್ಪು ಬೇಡದೇ ಇರೋ ಗಿಡ ಎಲ್ಲ ತೆಗೆದುಬಿಟ್ಟು ಅವನ್ನು ಕ್ಲೀನ್ ಮಾಡ್ಕೊಂಡು, ನನ್ನ ಗಾರ್ಡನ್ ವೇಸ್ಟು ಸ್ವಲ್ಪ ಗೊಬ್ಬರ ಆದಂಗೆ ಆಗಿತ್ತು ಹಳೆಯದು, ಅದನ್ನೇ ಸ್ವಲ್ಪ ಮಣ್ಣಲ್ಲಿ ಹಾಕಿದ್ದೀನಿ. ಇನ್ನೇನು ಜಾಸ್ತಿ ಕೊಟ್ಟಿಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಯ್ತು ಅಂತ ಹೇಳಿಬಿಟ್ಟು ಅದೇ ಕೊಟ್ಟಿದ್ದೀನಿ, ನೋಡೋಣ ಅದರಲ್ಲಿ ಬೆಳೆದು ಮಳೆ ನಿಂತಾಗ ಆಮೇಲೆ ಏನಾದ್ರು ಕೊಟ್ಟು. ಇನ್ನೂ ಚಿಕ್ಕ ಬಳ್ಳಿ ಅಲ್ವಾ, ಪರವಾಗಿಲ್ಲ, ಅದ್ರಾಗ ಹಾಕಿರೋ ಗಾರ್ಡನ್ ವೇಸ್ಟ್ ಗೊಬ್ಬರನೇ ಸರಿ ಹೋಗುತ್ತೆ ಅದಕ್ಕೆ. ನೋಡಿ ಇಲ್ಲಿ ಚಪ್ರದೋರೆಕಾಯಿ ಮತ್ತೆ ಇಟ್ಕೊಂಡಿರೋವು ಜರ್ಮಿನೇಟ್ ಆಗಿದ್ದಾವೆ, ಎರಡನೇ ಸರಿ ಇಟ್ಕೊಂಡಿರೋವು ಇವೆಲ್ಲ. ಇದು ಹಳೆ ಗಿಡ ಅಥವಾ ಬಳ್ಳಿನೂ ಅಲ್ಲ, ಗಿಡನೂ ಅಲ್ಲ, ಅವರೆಕಾಯಿ ಇದು. ಅದು ಸ್ವಲ್ಪ ಕಾಯಿ ಬಿಟ್ಟು ಸ್ವಲ್ಪ ಡಲ್ಲಾಗಿದೆ, ಬಿಟ್ಬಿಟ್ಟಿದ್ದೀನಿ. ನೋಡಿ ಹಣ್ಣಿನ ಗಿಡಕ್ಕೂ ಎಲ್ಲ ನಾನು ಅದೇ ಗಾರ್ಡನ್ ವೇಸ್ಟು ಗೊಬ್ಬರ ಥರ ಆಗಿತ್ತು ಅಂದಮೇಲೆ ಅದನ್ನೇ ಕೊಟ್ಟಿದ್ದೀನಿ, ಲೈನ್ ಪೂರ್ತಿ ಕೊಟ್ಟಿದ್ದೀನಿ. ತರಕಾರಿ ಗಿಡ ಒಂದು ಆ ಕಡೆ ಸೈಡಿತ್ತು, ಈ ಕಡೆ ಹಣ್ಣಿನ ಗಿಡಗಳು, ಈ ಲೈಟ್ ಪೂರ್ತಿನೂ ಮಣ್ಣು ಲೂಸ್ ಮಾಡಿ ಅದ್ರಾಗಿರೋ ಬೇಡ ಗಿಡ ತೆಗೆದುಬಿಟ್ಟು ಆ ಗಾರ್ಡನ್ ವೇಸ್ಟ್ ಗೊಬ್ಬರನೇ ನಾನು ಎಲ್ಲದಕ್ಕೂ ಒಂದು ಎರಡು ಮೂರು ಇಡಿ ಹಾಕಿದ್ದೀನಿ ಹಣ್ಣದು, ಯಾಕೆಂದರೆ ದೊಡ್ಡ ದೊಡ್ಡ ಪಾಟ್ಗಳಿವು, ಅದಕ್ಕೆ ಎರಡು ಮೂರು ಇಡಿ ಹಾಕಿದ್ದೀನಿ. ಹಾಕಿ ಮಣ್ಣಲ್ಲಿ ಕಲಸಿ ಮತ್ತೆ ಸರಿ ಮಾಡಿದ್ದೀನಿ. ಈ ಥರ ಈ ಥರ ಚಿಕ್ಕದಾಗಿದ್ದಾಗಲೇ ನಾವು ಈ ಥರ ಕೈಯಿಂದ ತೆಗೆದುಬಿಡ್ಬೇಕು. ನಾವೆಲ್ಲ ಕ್ಲೀನ್ ಮಾಡಿದ್ದು ಎರಡೇ ದಿನಕ್ಕೆ ಮತ್ತೆ ನಮಗೆ ಬೆಳೆದಿರೋ ಗಿಡ ಕಾಣಿಸ್ತಾ ಇರ್ತವೆ ನೋಡಿ. ನಾನು ನೋಡಿದ್ರಂತೂ ಆಗಿಂದಾಗಲೇ ತೆಗೆದುಬಿಡ್ತೀನಿ, ಅವು ಬಲು ಫಾಸ್ಟಾಗಿ ಬೆಳೀತಾವೆ ಬೆಳೆದೇ ಇರೋದು. ಅದಕ್ಕೆ ನಾವು ಅವಾಗವ ತೆಗಿತಾ ಇದ್ರೆ ಈ ಗಿಡ ಚೆನ್ನಾಗಿ ನಾವು ಕೊಟ್ಟಿರೋದು ಗೊಬ್ಬರ ಇದಕ್ಕೆ ಸಿಗುತ್ತೆ. ಆಮೇಲೆ ಇಲ್ಲಿ ಡ್ರಾಗನ್ ಫ್ರೂಟ್ ಗಿಡ ಒಂದೆರಡು ಕಟ್ಟಾಗಿತ್ತು, ಇವಾಗ ಮತ್ತೆ ಎಲ್ಲ ಕಡೆ ಪಂಗ್ಲು ಹೊಡ್ಕೊಂಡು ಚೆನ್ನಾಗಿದೆ. ಇದು ಅಂಜೂರ ಹಣ್ಣಿಂದು ನಾನು ಇನ್ನೊಂದು ಕಟಿಂಗ್ ಇಟ್ಟಿದ್ದೀನಿ, ಇನ್ನೂ ಒಂದೇನು ಎರಡು ಇಟ್ಟಿದ್ದೀನಿ ನಾನು ಕಟಿಂಗು, ಯಾಕೆಂದರೆ ಕಡ್ಡಿ ಕಡ್ಡಿ ಆಗಿರೋದೆಲ್ಲ ಕಟ್ ಮಾಡಿ ನಾನು ಇಟ್ಟಿದ್ದೀನಿ. ಅಲ್ಲಿ ಬುಷಿಯಾಗೂ ಬರುತ್ತೆ ಗಿಡ, ನಮಗೆ ಕಟಿಂಗಿಂದ ಇನ್ನೊಂದು ಗಿಡನೂ ಆಗುತ್ತೆ ಅಂತ. ನೋಡಿ ಈ ಥರ ಅಂಜೂರ ಹಣ್ಣಿನ ಗಿಡ ಮಾತ್ರ ನೀವು ಕಟಿಂಗಿಂದ ಈಸಿಯಾಗಿ ಬೆಳೆಸ್ಕೋಬೋದು, ಕಟಿಂಗ್ ಇಟ್ಟರೆ ಬರುತ್ತೆ. ಯಾವುದಾದ್ರು ಚಿಕ್ಕ ಪಾಟಲ್ಲಿ ಕಟಿಂಗ್ ಇಡಿ, ಅದು ಚೆನ್ನಾಗಿ ಬೇರ್ ಬಿಟ್ಕೊಂಡು ಎಲ್ಲ ಆದಮೇಲೆ ರಿಪೋರ್ಟ್ ಮಾಡ್ಕೋಬೋದು.
ಆ ಥರನೇ ನಾನು ಇವಾಗ ಆಗಲೇ ಎರಡು ಎರಡು ಒಂದು ಗಿಡ ರಿಪಾರ್ಟ್ ಮಾಡಿರೋದಿದೆ, ಇನ್ನೊಂದು ಗಿಡ ರಿಪಾರ್ಟಿಗೆ ರೆಡಿ ಇದೆ. ಅದಲ್ಲದೆ ಇನ್ನೂ ಎರಡು ಕಟಿಂಗ್ ಇಟ್ಕೊಂಡಿದ್ದೀನಿ ನಾನು. ಇದು ಮಲ್ಬರಿ, ಸ್ವಲ್ಪ ಲೈಟಾಗಿ ಪ್ರೂನ್ ಮಾಡಿದ್ದೀನಿ ನೋಡು, ಹಣ್ಣು ಬಿಡುತ್ತೇನೋ ನೋಡೋಣ ಅಂತ. ಇದು ಪಾಪ ಬಿಳಿ ನೇರಳೆ, ಎರಡನೇ ಸರಿನೂ ಮೊಗ್ಗು ಆಗ್ತಾ ಇದೆ, ನೋಡ್ಬೇಕು. ಈ ಸರಿನೂ ಮಳೆ ಬರ್ತಾ ಸ್ಟಾರ್ಟ್ ಆಯಿತು, ಮೊದಲ ಸರಿನೂ ಮಳೆ ಬಂದು ಹೂವು ಎಲ್ಲ ಉದುರ್ತು, ಈ ಸರಿ ಏನಾಗುತ್ತೋ ಗೊತ್ತಿಲ್ಲ. ಸಪೋಟ ಗಿಡ ಇದು ದೊಡ್ಡದು, ಇದಕ್ಕೆ ಮಿಲಿಬಗ್ ಜಾಸ್ತಿ ಬರುತ್ತೆ. ಮಿಲಿಬಗ್ಗು ಅಂದರೆ ಮಿಲಿಬಗ್ಗು ಅಲ್ಲ, ಒಂಥರ ದಪ್ಪಗಿರುತ್ತೆ, ವೈಟ್ಗೆ ಮಿಲಿಬಗ್ ಥರನೇ ಇರುತ್ತೆ, ದಪ್ಪ ಇರುತ್ತೆ. ನೋಡ್ಕೋಬೇಕು, ನೋಡ್ಕೊಂಡು ನೋಡ್ಕೊಂಡು ಎಲೆನ ಕಿತ್ತಾಕ್ಬೇಕು, ಅದನ್ನು ಕೈಯಲ್ಲಾರು ತೆಗಿಬೇಕು, ಆ ಥರ ಇರುತ್ತೆ. ಅದು ಏನು ಹೊಡೆದ್ರೂ ಹೋಗಲ್ಲ. ಸ್ಟ್ರಾಬೆರಿ ಗಿಡನೂ ತುಂಬ ಚೆನ್ನಾಗಿದ್ದಾವೆ, ಅವಕ್ಕೂ ನಾನು ಸೇಮ್ ಅದೇ ಈ ಕಡೆ ಕೊಟ್ಕೊಂಡು ಬಂದಾಗ ಇವಕ್ಕೂ ಕೆಳಗಡೆ ಇಸ್ಕೊಂಡು ಎಲ್ಲ ಗೊಬ್ಬರನೂ ಇವಕ್ಕೂ ಕೊಟ್ಟಿದ್ದೀನಿ. ಎಲೆಗಳು ಮಾತ್ರ ತುಂಬ ಹೆಲ್ದಿಯಾಗಿ ಬರ್ತಾ ಇದ್ದಾವೆ. ನಾನು ಕೆಳಗಡೆ ಎಲೆ ಹಣ್ಣಾಗಿರೋವಲ್ಲ ಡೈಲಿ ನೋಡಿ ನೋಡಿ ತೆಗಿತಾ ಇರ್ತೀನಿ. ಈ ಥರ ಹಿಂಗೆ ನೋಡ್ಕೊಂಡ್ರೆ ಒಂದು ಕಾಯಿನೂ ಇದೆ ನೋಡಿ, ಕಾಣಿಸ್ತು ನಿಮಗೆ, ಇನ್ನೂ ಲೈಟಾಗಿ ವೈಟ್ ಆಗ್ತಾ ಇದೆ. ಇವಾಗ ಮತ್ತೆ ಆಗಲೇ ಹೂವು ಸ್ಟಾರ್ಟ್ ಆಗಿದೆ, ಡಿಸೆಂಬರಿಂದ ಹೂವು ಕಾಯಿ ಬಿಡುತ್ತೆ ಅಂತಾರೆ. ನಮಗೆ ಇವಾಗ ಆಗಲೇ ಅಲ್ಲೊಂದು ಇಲ್ಲೊಂದು ಹೂವು ಕಾಣಿಸ್ತಾ ಇದೆ. ಈ ಸರಿ ಎಷ್ಟು ಹಣ್ಣು ದಕ್ಕುತ್ತೋ ನಮಗೆ ನೋಡಬೇಕು, ಯಾಕೆಂದರೆ ಅಳಿಲಿನ ಕಾಟ ಜಾಸ್ತಿ ಆಗಿದೆ ನಮಗೆ, ಆದ್ದರಿಂದ ಹಣ್ಣು ಹೂವು ಯಾವುದು ಸಿಗ್ತಾ ಇಲ್ಲ. ನೋಡೋಣ, ಆ ಕಡೆ ಕಾಣಿಸ್ತಾ ಇದೆ ನಿಮಗೆ, ಕಾಣಿಸ್ತಾ ಇರ್ಬೋದು, ಚಿಕ್ಕದಾಗಿದೆ ಹಣ್ಣು. ಅದು ಅವತ್ತಿತ್ತು ಉಡುಗೆ ಮಾಡಿದಾಗ, ತಿರ್ಗಾ ಮಾರನೇ ದಿನ ಅದು ಹಣ್ಣು ಇರಲಿಲ್ಲ, ಅಳಿಲಿ ಕಡ್ದಿತ್ತು ಅನಿಸುತ್ತೆ. ಆ ಥರ ಕಾಣಿಸಂಗೆ ಇದ್ರೆ ಮಾತ್ರ ಅವು ಬಿಡಲ್ಲ, ತಿಂದುಬಿಡ್ತವೆ. ತಿಂದರೆ ಪರವಾಗಿಲ್ಲ, ವೇಸ್ಟ್ ಮಾಡಬಾರ್ದಷ್ಟೇ. ಇಲ್ಲಿ ನಾನು ಪಿಲ್ಲರ್ ಥರ ಕಟ್ಟಿದ್ರಲ್ಲ, ಅದ್ರ ಫುಲ್ಲೂ ರೌಂಡ್ಗೂ ನಾನು ಚಿಕ್ಕ ಚಿಕ್ಕ ಪಾಟಲ್ಲೇ ಇಟ್ಟಿದ್ದೀನಿ. ಇದು ಆರ್ಟಿಫಿಷಿಯಲ್ ಆರೆಂಜ್ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಲ್ಲ, ರಿಪಟ್ ಮಾಡಿದ್ಮೇಲೆ ಚೆನ್ನಾಗಿ ಸೆಟ್ ಆಗಿದೆ. ಆಮೇಲೆ ಆಗಿರೋ ಹೂವು ಕೂಡ ಅಲ್ಲೊಂದಿಲ್ಲೊಂದು ಕಾಯಿ ಆಗಿದೆ, ದೊಡ್ಡವಾಗವರೆಗೂ ಗ್ಯಾರಂಟಿ ಇರಲ್ಲ. ಚಿಕ್ಕವೂ ಉದುರುತ್ತೆ, ನಿಂಬೆ ಗಿಡನೂ ಅಷ್ಟೇ, ಮಳೆ ಬಂದಮೇಲೆ ಸುಮಾರು ಕಾಯಿ ಉದುರಿದವೆ. ಎಷ್ಟು ಹೂವು ಆಗಿತ್ತು ನೋಡಿಸಿದ್ದೀನಿ ನಿಮಗೆ. ನಾನು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಚೇಪೆ ಗಿಡ ಹಾಕಿಟ್ಕೊಂಡಿದ್ದೀನಿ ಅಂದರೆ ಅದನ್ನು ಕಸಿ ಮಾಡಿ ನೋಡೋಣ ಅಂತ. ನೋಡಿ ಅಲ್ಲೊಂದು ಇಟ್ಟಿದ್ದನ್ನ, ಇದು ಅಂಜೂರ ಕಟಿಂಗು, ಇಲ್ಲೊಂದು ಇಟ್ಟಿದ್ದೀನಿ. ಇದರಲ್ಲಿ ಆಗಲೇ ಚಿಕ್ಕದಾಗಿ ಗ್ರೀನ್ ಕಾಣಿಸ್ತಾ ಇದೆ, ವಿಡಿಯೋದಲ್ಲಿ ಎಷ್ಟು ಕಾಣುತ್ತೋ ಗೊತ್ತಿಲ್ಲ. ಒಟ್ಟು ಸ್ಟಾರ್ಟ್ ಆಗಿದೆ ಎಲೆ ಬರೋಕ್ಕೆ. ಈ ಥರ ಕಟಿಂಗಿಂದ ಈಸಿಯಾಗಿ ಬರುತ್ತೆ, ಒಂದು 15 ದಿನ ತಿಂಗಳೊಳಗೇ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಬರುತ್ತಾ ಇಲ್ಲ ಅಂತ. ಈ ಥರ ಕಟಿಂಗ್ ಇಟ್ಕೊಳ್ಳಿ ನೀವು, ಒಂದು ಗಿಡ ಇದ್ದರೆ ಬೇಕಾದಷ್ಟು ಗಿಡ ಮಾಡ್ಕೋಬೋದು ನಾವು. ಅದು ಎಲ್ಲರೂ ಕಡ್ಡಿ ಥರ ಇರಲಿ, ಕಟ್ ಮಾಡಿಬಿಟ್ಟು ಕಟಿಂಗ್ ಇಟ್ಟರೆ ಅಲ್ಲಿ ಖುಷಿಯಾಗಿ ಆ ಗಿಡನೂ ಬೆಳೆಯುತ್ತೆ, ಈ ಗಿಡನೂ ಬೆಳೆಯುತ್ತೆ. ಸಪೋಟ ಗಿಡ ಇದು ದೊಡ್ಡದು, ಫಸ್ಟ್ ತಂದಿದ್ದು, ಆದರೆ ಫಸ್ಟ್ ಹಣ್ಣು ಬಿಟ್ಟಿದ್ದೆ. ಅದಾದಮೇಲೆ ಹೂವು ಆಗುತ್ತೆ, ಮಿಲಿಬಗ್ ಜಾಸ್ತಿ ಇದೆ ಇದಕ್ಕೆ, ಇನ್ನೂ ಒಂದು ಕಾಯಿ ಆಗಿಲ್ಲ ತಂದಮೇಲೆ. ಕಾಯಿ ಇರೋ ಗಿಡನೇ ತಂದಿದ್ದು. ಇಲ್ಲಿ ದ್ರಾಕ್ಷಿ ಬಳ್ಳಿ ಇಟ್ಟಿದ್ದೀನಲ್ಲ, ಇವಾಗ ಅದು ಪ್ರೂನೆಲ್ಲ ಮಾಡಿಬಿಟ್ಟಿದೆ ಒಂದು ಎಲೆ ಇಲ್ದಂಗೆ. ಇವಾಗ ಚೆನ್ನಾಗಿ ಚಿಗರಿ ಹಬ್ತಾ ಇದೆ, ಆ ಕಡೆ ಹಬ್ಬಕ್ಕೂ ನಾನು ತಂತಿಗಳು ಕಟ್ಟಿದ್ದೀನಲ್ವಾ, ಹಬ್ತಾ ಇದೆ ನೋಡಿ ದ್ರಾಕ್ಷಿ ಗಿಡ. ಮಹೇಶನಿಗೆ ಹಣ್ಣು ಬಂತು, ನಮಗೆ ಇನ್ನೂ ಹಣ್ಣು ಬಂದಿಲ್ಲ, ನೋಡ್ಬೇಕು ಈ ವರ್ಷ ಅನ್ನ ಹಣ್ಣು ಬಿಡುತ್ತಾ ಅಂತ. ಚೇಪೆಕಾಯಿ ಗಿಡ ನೋಡಿ, ಇದು ಇದು ಬೀಜದಿಂದ ಬಂದಿರೋದು, ಅದರಲ್ಲಿ ಬೇರೆ ಇರೋ ಗಿಡಗಳೆಲ್ಲ ತೆಗೆದ ಮೇಲೆ ತುಂಬ ಹೆಲ್ದಿಯಾಗಿ ಬಂದಿದೆ. ಇದು ದೊಡ್ಡದಾಗಿ ಜಾಗ ಇದೆಯಲ್ವಾ ಡ್ರಮ್, ಅದು ಅದಕ್ಕೆ ತುಂಬ ಚೆನ್ನಾಗಿದೆ. ಕಾಯಿನೂ ಜಾಸ್ತಿ ಆಗಿದೆ, ಹೋದ ವರ್ಷ ಒಂದೇ ಒಂದು ಕಾಯಿ ಬಿಟ್ಟಿತ್ತು, 5ನೇ ವರ್ಷ ಸ್ಟಾರ್ಟಿಂಗ್ ಅದೇ ಕಾಯಿ. ಆಮೇಲೆ ಇದು 2ನೇ ಸರಿ ಇದು ಚೆನ್ನಾಗಿ ಕಾಯಿ ಕಸ್ತಾ ಇದ್ದಾವೆ ನೋಡಿ. ಇದು ವೈಟು, ಒಳಗಡೆ ವೈಟ್ ಇರುತ್ತೆ, ಆಮೇಲೆ ತುಂಬ ಟೇಸ್ಟ್ ಇರುತ್ತೆ. ಇದು ಹೂವನೂ ಆಗ್ತಾಯಿದೆ ನೋಡಿ, ಒಂದು ಕಡೆ ಹೂವು ಆಗ್ತಾಯಿದ್ರೆ ಇನ್ನೊಂದು ಕಡೆ ಕಾಯಿ ಆಗ್ತಿದೆ. ಗಿಡ ಕೂಡ ಎಲ್ಲ ಕಡೆಯೂ ಬ್ರಾಂಚಸ್ ಬಂದು ಎಲ್ಲ ಕಡೆಯೂ ಗಿಡ ಹೆಲ್ದಿಯಾಗಿ ಬೆಳೀತಾ ಇದೆ. ಆಮೇಲೆ ಇಲ್ಲಿ ಗ್ರಾಫ್ಟೆಡ್ ಗಿಡ ಪಿಂಕಿ ಇದೆಯಲ್ಲ ಒಳಗಡೆ, ಅದು ಸುತ್ತ ಜೀನಿಯ ಬೆಳೆದ್ಬಿಟ್ಟಿದೆ. ಅದಕ್ಕೆ ಇದಕ್ಕೆ ಎನರ್ಜಿ ಸಾಲಲ್ಲ ಅನಿಸುತ್ತೆ, ಅದರಾಗಿರೋ ಕಾಯಿಗಳು ಸೈಜ್ ಕಮ್ಮಿ ಆಗಿಬಿಟ್ಟಿದ್ದಾವೆ. ಮೊದಲು ಕಾಯಿ ತುಂಬ ದೊಡ್ಡದಾಗಿದ್ವು, ಈ ಸಣ್ಣ ಕಾಯಿಲೇ ಆಗಲೇ ಕಲರ್ ಬರ್ತಾ ಇದ್ದಾವೆ. ಅದಕ್ಕೆ ಜೀನಿಯ ತೆಗೆದ್ಬಿಡೋಣ ಅಂದ್ಕೊಂಡಿದ್ದೀನಿ, ನೋಡ್ತೀನಿ ತೆಗಿತೀನಿ. ಇವಾಗ ಒಂದು 4 ಕಾಯಿ ಇದ್ದಾವೆ, ಅವನ್ನ ಕಿತ್ತಾದಮೇಲೆ ಅವು ಜೀನಿಯ ತೆಗೆದ್ಬಿಟ್ಟು ಅದನ್ನು ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಟ್ಟರೆ ಸರಿ ಹೋಗ್ಬೋದು ಅನಿಸುತ್ತೆ. ಅಂದರೆ ಅದು ಇವಾಗ ಜೀನಿಯ ಇರೋದಕ್ಕೆ ಅದು ಮರಿಯಾಗಿದ್ದಾವೆ ಕಾಯಿ, ಇಲ್ಲಾಂದ್ರಿಗಿನ ಅವು ಕಾಯಿನೂ ಹೋಗ್ಬಿಟ್ಟಿರೋ ಅನಿಸುತ್ತೆ ನಮಗೆ. ಬೇಗ ಕಾಣಿಸಲ್ಲ, ಈ ಹೂವಿನ ಗಿಡನೇ ಕಂಡುಬಿಡುತ್ತೆ, ಕಾಯಿ ಕಾಣಲ್ಲ. ಅದರಿಂದ ಅದಕ್ಕೆ ಕಂಡಿಲ್ಲ, ಯಾಕೆಂದರೆ ಸ್ಟ್ರಾಬೆರಿ ತಿಂದುಬಿಟ್ಟಿದೆ, ಇದು ತಿಂದಿಲ್ಲ. ಚೆನ್ನಾಗಿದ್ದಾವೆ ಇದರಲ್ಲಿ, ನೋಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಆಮೇಲೆ ಮತ್ತೇನು ಹೊಸ ಹೂವು ಹಾಕ್ತಾನೆ ಇದಾವೆ ನೋಡಿ, ಎಲ್ಲ ಒಂದು ಕಡೆ ಕಾಯಾದಮೇಲೆ ನೆಕ್ಸ್ಟ್ ಇದು ಒಂದು ಸರಿ ಸ್ಟಾರ್ಟ್ ಆಗಿಬಿಟ್ರೆ ಜಪ್ಪೆ ಗಿಡ ಬರ್ತಾನೇ ಇರುತ್ತೆ ಅನಿಸುತ್ತೆ. ನಿಧಾನವಾಗಿ ಅಲ್ಲಿ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆ ಹೂವು ಬರ್ತಾ ಇರುತ್ತೆ ಅನಿಸುತ್ತೆ. ಚೇಪೆ ಗಿಡನೂ ನಾವು ಮಾಮೂಲಿ ಪಾಟ್ಗಳಿಗೆ ಈಸಿಯಾಗಿ ಬೆಳೆಸ್ಕೋಬೋದು.
ಒಂದು ಮೂರು ನಾಲ್ಕು ಗಿಡ ಇಟ್ಕೊಂಡ್ಬಿಟ್ರೆ ನಮಗೆ ಮನೆಗೆ ಆಗೋಷ್ಟು ಹಣ್ಣನ್ನು ಬಿಡುತ್ತೆ. ಅದರಲ್ಲೂ ಒಂದು ಚಪ್ರದ ಅವರೆಕಾಯಿ ಅಥವಾ ಲಾಂಗ್ ಬೀನ್ಸ್ ಗಿಡನೂ ಇದೆ, ಬೆಳೀತಾ ಇದೆ ಅದು. ಇದು ಒಂದು ಅಂಜೂರ ಹಣ್ಣಿನ ಗಿಡ ಹರಿಪಾಟಿಗೆ ರೆಡಿ ಇದೆ ಅಂದ್ರಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಬಕೆಟು. ವೇಸ್ಟಲ್ಲಿ ಹಾಕಿರ್ತೀವಲ್ಲ ಅದಕ್ಕೆ ಒಂದು 15 ದಿನ 20 ದಿನ ನಾನು ಹಿಂಗೆ ಇಟ್ಬಿಡ್ತೀನಿ, ಅದಾದಮೇಲೆ ರಿಪಾಟ್ ಮಾಡ್ತೀನಿ. ಇಲ್ಲಿ ಇದು ಸ್ಟಾರ್ ಫ್ರೂಟ್ ರಿಪಾಟ್ ಮಾಡಿದೆ, ತೋರಿಸ್ತೀನಿ. ಇದು ನೋಡಿ, ಇದು ಅದಕ್ಕೆ ಮಾಡ್ತೀನಿ ಅಂತ. ಇದು 10 ಲೀಟ್ರ್ ಬಕೆಟಲ್ಲಿದೆಯಲ್ಲ, ಬೇರೆಲ್ಲ ಮೇಲಕ್ಕೆ ಬಂದುಬಿಟ್ಟಿದೆ, ಅದಕ್ಕೆ 20 ಲೀಟ್ರ್ ಬಕೆಟಲ್ಲಿ ಇಡೋಣ ಅಂದ್ಕೊಂಡೆ. ಫಸ್ಟ್ ಕಟಿಂಗ್ ಇಟ್ಟಿದ್ದು ನಾನು ಗಿಡ, ಅದು ಬಂದ ಮೇಲೆ ಒಂದು ಹಣ್ಣು ಬಿಟ್ಟಿತ್ತು ಚಿಕ್ಕ ಗಿಡದಾಗೆ, ಬಿಟ್ಟಾದಮೇಲೆ ಇವಾಗ ಬೆಳೀತಾ ಇದೆ. ಆಮೇಲೆ ಎಲೆ ಬಳ್ಳಿ ತಂದಿದ್ನಲ್ವ, ಅದು ಹೊಸ ಎಲೆ ಬಂದಿದೆ ನೋಡಿ, ಅಲ್ಲಿಗೆ ಸೆಟ್ ಆಯಿತು ಅಂತಲೇ ಅರ್ಥ. ಹೊಸ ಚಿಗುರು ಬರ್ತಾ ಇದೆ, ನಿಮಗೆ ಮೇಲ್ಗಡೆ ಕಾಣೋದಲ್ಲ ಲೈಟ್ ಗ್ರೀನ್ ಕಾಣೋದಲ್ಲ, ಹೊಸ ಚಿಗುರು ಹೊಸ ಎಲೆ. ಆಮೇಲೆ ಇದೂ ರಿಪಾಟ್ ಮಾಡಿದ್ಮೇಲೆ ಚೆನ್ನಾಗಿದೆ ಹೂವು. ಹೂವು ಪೂರ್ತಿ ತೆಗೆದ್ಬಿಡ್ತೀನಿ ನಾನು, ಇನ್ನು ಸ್ವಲ್ಪ ದಿನ ಹೋದ ತಕ್ಷಣ ಹೂವು ಎಲ್ಲ ತೆಗೆದು ದೇವ್ರಿಗೆ ಇಟ್ಬಿಡ್ತೀನಿ. ಇವು ಮೊದಲು ತಂದಿರೋವು, ಅವನು ಹೂವು ಎಲ್ಲ ತೆಗೆದಿದ್ದೀನಿ. ಚಿಗುರೇನು ಸಣ್ಣದಾಗಿ ಬರ್ತಾ ಇದೆ, ಸೈಡ್ ಸಸಿ ಬರ್ತಾ ಇಲ್ಲ. ಸೈಡ್ ಸಸಿ ಬಂದ್ರೇ ಅದು ನಮಗೆ ಸೆಟ್ ಆಗೋದು. ಇದು ಸ್ಟಾರ್ ಫ್ರೂಟು ರಿಪಾಟ್ ಮಾಡ್ಕೊಂಡಿದ್ದೀನಿ. ಎಲೆ ಎಲ್ಲ ಯಾಕೋ ಹಣ್ಣಾಗಿದ್ದಾವೆ, ಡಲ್ಲಾಗ್ಬಿಟ್ಟಿದೆ ಗಿಡ. ನೋಡಬೇಕು ಇದೇನು ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಮೂರನೇ ಸರಿ ಇದ್ದಿದ್ದು ರಿಪೋರ್ಟ್ ಮಾಡಿದ್ಮೇಲೆ ಚೆನ್ನಾಗೇ ಇತ್ತು. ಒಂದು 2 ದಿನ ಆದಮೇಲೆ ಈ ಥರ ಎಲೆ ಎಲ್ಲ ಹಣ್ಣಾಗ್ತಾ ಇದೆ. ಎಲೆ ಉದ್ರಿ ಮತ್ತೆ ಎಲೆ ಬಂದರೆ ಪರವಾಗಿಲ್ಲ, ಹೋದರೆ ಬೇಜಾರಾಗುತ್ತೆ. ಇಲ್ಲಿ ನಾನು ಸಿಮೆಂಟ್ ಪಾಟಲ್ಲಿ ಇಟ್ಟಿದ್ನಲ್ಲ, ಒಂದು ಕಡೆ ತುಪ್ಪರಿ ಹೀರೆಕಾಯಿ, ಒಂದು ಕಡೆ ಚಪ್ರದವರೆಕಾಯಿ, ಎರಡೂ ಬಳ್ಳಿ ಬೆಳೀತಾ ಇದ್ದಾವೆ. ಅಲ್ಲೇ ಹಬ್ಬಕ್ಕೆ ರೆಡಿ ಮಾಡಿದ್ದೀನಿ ನಾನು. ಅದಕ್ಕೊಂಚೂರು ತೆಂಗಿನ ನಾರು ಕಟ್ಟಬೇಕು ಸೈಡ್ ಸೈಡು, ಕಟ್ಟಿದರೆ ಅದು ಗ್ರಿಪ್ ಇರುತ್ತೆ ಇಟ್ಕೊಳ್ಳೋಕ್ಕೆ ಬಳ್ಳಿಗಳಿಗೆ. ಆಮೇಲೆ ಇಲ್ಲಿ ಒಂದು ಶಂಖಪುಷ್ಪ ಗಿಡದಲ್ಲೂ ಲಾಂಗ್ ಬೀನ್ಸ್ ಇಟ್ಟಿದ್ದೀನಿ, ಅದು ಬೆಳೀತಾ ಇತ್ತು ಇರಲಿ ಅಂತ. ಅದನ್ನು ನಾನು ಹಂಗೆ ಸುತ್ತಿತ್ತು, ಅದಕ್ಕೆ ಹಬ್ಬಕ್ಕೆ ಸ್ವಲ್ಪ ಜಾಗ ತೋರಿಸ್ಬಿಟ್ರೆ ಅವು ಹಬ್ಕೊಂಡು ಹೋಗುತ್ತೆ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನೋಡಿದವ್ರು ಒಂದು ಲೈಕ್ ಕೊಡಿ, ವಿಡಿಯೋ ಚೆನ್ನಾಗಿದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ ಈ ಥರ ಅದು ಚಿಕ್ಕದಿದ್ದಾಗಲೇ ನಾವು ಬಳ್ಳಿ ಹಬ್ಬಕ್ಕೆ ಒಂದು 2 ಸುತ್ತು ಬಿಟ್ಬಿಟ್ರೆ ಅದು ಅದ್ರ ಪಾಡ್ಗೆ ಅದು ಹಬ್ಕೊಂಡು ಹೋಗುತ್ತೆ. ತುಂಬ ಜಾಸ್ತಿ ಬಿಟ್ಟರೆ ಎಲ್ಲಿ ಬೇಕೋ ಅಲ್ಲಿ ಸೈಡಲ್ಲಿ ಗಿಡಗಳಿಗೆಲ್ಲ ಹಬ್ಕೊಂಬಿಡುತ್ತೆ, ಅವಾಗ ಬಿಡ್ಸೋಕ್ಕೆ ಕಷ್ಟ. ಅದಕ್ಕೆ ಚಿಕ್ಕದಿರೋವಾಗಲೇ ನಾವು ಅದಕ್ಕೆ ಎಲ್ಲಿ ಹಬ್ಬಕ್ಕೂ ಜಾಗ ಮಾಡಿಕೊಟ್ರೆ. ನೋಡಿ ಈ ಥರ ನಾನು ಒಂದು ಕೋಲಿಟ್ಟೆ, ಅದಕ್ಕೆ ಕೋಲಿಟ್ಬಿಟ್ಟು ಆ ಕೋಲಿಗೆ ಸುತ್ತಾ ಇದ್ದೀನಿ. ಅದಾದಮೇಲೆ ಅದು ಬಳ್ಳಿ ಚೆನ್ನಾಗಿ ಚಿಗುರಿದಾಗ ಒಂದು ಸರಿ ತೋರಿಸ್ತೀನಿ ಹಬ್ಬಿರೋದು. ಈ ಥರ ಬಳ್ಳಿಗಳಿದ್ದಾಗ ಮಾತ್ರ ಅವು ಬಳ್ಳಿ ಬೆಳೆಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ನಾವು ಅದಕ್ಕೆ ಬಳ್ಳಿ ಹಬ್ಸೋಕ್ಕೆ ಜಾಗ ಮಾಡಿಕೊಡ್ಬೇಕು, ಇಲ್ಲಾಂದರೆ ಬೇರೆ ಗಿಡಗಳಿಗೆ ಹಬ್ಕೊಂಡು ಹೊರಟೋಗುತ್ತೆ, ಆ ಗಿಡಗಳು ಎಲ್ಲ ಇದಾಗ್ತವೆ, ಆಮೇಲೆ ಇದನ್ನು ಬಿಡಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ನಾನು ಇದು ಯಾಕೆ ಇದು ಪಾಟ್ಗಳಾಗಿಟ್ಟಿದ್ದೀನಿ ಅಂದರೆ ಅದರಲ್ಲಿ ನೈಟ್ರೋಜನ್ ಸಿಗುತ್ತೆ, ಅದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸೋರೆಕಾಯಿ ಗಿಡ ಮಾತ್ರ ತುಂಬ ಹೆಲ್ದಿಯಾಗಿ ಬಂದಿದೆ, ಬ್ಲಾಕ್ ಕವರಲ್ಲಿ ಇಟ್ಟಿದ್ದು, ಅದನ್ನು ಇಲ್ಲಿ ಮೇಲೆ ಹಬ್ಸ್ತಾ ಇದ್ದೀನಿ ಅಲ್ವಾ. ಇಲ್ಲಿ ನಾನು ನಮ್ಮ ಅಣ್ಣ ಹೇಳಿದರು 14 ಎಲೆ ಆದಮೇಲೆ ಒಂಚೂರು ಕುಡಿ ಚೂಟ್ಬಿಟ್ರೆ ಅಲ್ಲಿಂದ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಕೆಳಗಡೆ ಬ್ರಾಂಚಸ್ ಬರೋಕ್ಕೆ ಬಿಟ್ಟಿಲ್ಲ, ಮೇಲ್ಗಡೆ ಚೂಟ್ಬಿಟ್ಟು ಬ್ರಾಂಚಸ್ ಬರೋಕ್ಕೆ ಬಿಡ್ತೀನಿ. ಇವಾಗ ಬೆಳೀತಾ ಇದೆ ನೋಡಿದ್ದೀನಿ, ನೋಡಿ ಇಲ್ಲಿ ಕೆಳಗಡೆ ಬಂದಿತ್ತು ಅದನ್ನು ತೆಗೆದುಬಿಟ್ಟಿದ್ದೀನಿ ನಾನು. ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಮೇಲೆ ಬೆಳೆಯೋ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೆ ನಾವು ಮೇಲ್ಗಡೆ ಬಳ್ಳಿ ಬೆಳೆಯೋಕ್ಕೆ ಫಸ್ಟು ಚೆನ್ನಾಗಿ ಇದು ಮಾಡಬೇಕು, ದೊಡ್ಡ ಗಿಡ ಚೆನ್ನಾಗಿ ಬೆಳ್ಕೋಬೇಕು. ಸ್ಟ್ರಾಂಗ್ ಆದಮೇಲೆ ನಾವು ಹೂವು ಆಗಲಿ ಕೆಳಗಡೆ ಬ್ರಾಂಚಸ್ ಆಗಿ ಬರೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ. ಈ ಸರಿ ಆ ಥರ ನಮ್ಮ ಅಣ್ಣ ಹೇಳ್ದಂಗೆ ಮಾಡಿ ನೋಡ್ತೀನಿ, ಕಾಯಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕೆಳಗಡೆ ಎಲ್ಲ ಕಟ್ ಮಾಡಿ ಮೇಲಕ್ಕೆ ಬಿಟ್ಟಿದ್ದೀನಿ ನಾನು. ಅದು ಮೇಲಕ್ಕೂ ಒಂದು 14 ಎಲೆ ಆದಮೇಲೆ ಕಟ್ ಮಾಡಿ ನೋಡ್ತೀನಿ. ಇಲ್ಲಿ ಇದು ಕುಂಬಳಕಾಯಿ ಬಳ್ಳಿ, ಅದು ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಹೊಸ್ದಾಗಿಟ್ಟಿರೋ ಬೀಜ ಅವು ಸೆಟ್ ಆಗಿದ್ದಾವೆ. ಇದಕ್ಕಾಗಲೇ ಸೊಪ್ಪು ಕಿತ್ತಿ ನಾನು ಒಂಚೂರು ಮಣ್ಣು ತುಂಬಿದ್ದೀನಿ. ಇವು ನೋಡಿ ಆಗಲೇ ಹೂವನ್ನು ಸ್ಟಾರ್ಟ್ ಆದವು. ಚಪ್ರದಕಾಯಿ ಗಿಡ ಹೇಳಿದ್ನಲ್ಲ, ಆ 2 ಗಿಡ ಪಕ್ಕ ಪಕ್ಕ ಇಟ್ಟು ಮಧ್ಯ ಕೋಲಿಟ್ಟಿದ್ದೀನಿ, ಹಬ್ತಾ ಇದೆ ಅಂತ. ಆ ಕಡೆ ಪಡವಲ್ಕಾಯ್ದು ಇಲ್ಲಿಂದ ಬಂದಿದೆ, ಬಾಳೆಗಿಡದಿಂದ ಒಂದು ಬಂದಿದೆ, ಈ ಸೈಡಿಂದ ಒಂದು ಬಂದಿದೆ, ಎರಡೂ ಹಬ್ತಾ ಇದ್ದಾವೆ ಒಂದೇ ಕಡೆ. ಇಲ್ಲೇ ಹಬ್ಸಕ್ಕೆ ಬಿಟ್ಟಿದ್ದೀನಿ. ತುಂಬ ಜಾಸ್ತಿ ಏನು ಹಬ್ಬಲ್ಲ ನಮಗೆ ಗಾರ್ಡನಲ್ಲಿ, ಯಾಕೆಂದರೆ ನೆಲದ ಮೇಲೆ ಆದರೆ ಜೋರಾಗಿ ಹಬ್ತಾವೆ, ಇಲ್ಲಿ ಇರಲ್ಲ. ಆಮೇಲೆ ತೊಂಡೆ ಗಿಡ ನೋಡಿ, ಆಗಲೇ ಕಾಯಿ ಸ್ಟಾರ್ಟ್ ಆಯಿತು. ಇದು ಪೆನ್ಸಿಲ್ ತೊಂಡೆ ಅಂತಾರಂತೆ, ಉದ್ದ ತೊಂಡೆ ಅಂತ ಹೇಳ್ತಿದ್ನಲ್ಲ, ಅದು ಪೆನ್ಸಿಲ್ ತೊಂಡೆ ಅಂತಾರಂತೆ. ಅದು ತುಂಬ ಚೆನ್ನಾಗಿ ಬಿಡುತ್ತೆ ಕಾಯಿ. ಪಾಪ ಅದಕ್ಕೆ ಅದೇನೋ ಕರೀದು ಹುಳ ಬರುತ್ತಲ್ಲ, ಅದು ಬಿಟ್ಟರೂ ತೆಗೆದ್ರೂ ಕಾಯಿ ಮಾತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಯಿಗೆ ಸುಮಾರು ಒಂದು
ಒಂದು ಕಾಲು ಕೆ ಜಿಯಷ್ಟು ಆಗಲೇ ಎರಡು ಬೋರ್ ಬಳ್ಳಿಯಿಂದನೂ ನಾನು ಕಾಯಿ ತೆಗೆದಿದ್ದೀನಿ. ಅದು ಹಾರ್ವೆಸ್ಟ್ ಮಾಡಿದ್ದೆಲ್ಲ ವಿಡಿಯೋ ಮಾಡಲಿಲ್ಲ ನಾನು. ಬರೀ ಹಸಿ ತಿನ್ನೋಕ್ಕೂ ಚೆನ್ನಾಗಿದೆ, ಸೌತೆಕಾಯಿ ತಿಂದಂಗೆ ಇರುತ್ತೆ ನಂದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದ್ದಾಗ ಆ ಥರ ಹಸಿದೇ ತಿಂದ್ಬಿಡ್ಬೋದು, ಸ್ವಲ್ಪ ಜಾಸ್ತಿ ಆದಾಗ ಪಲ್ಯ ಮಾಡ್ಬೋದು. ಕಾಯಿ ಕಿತ್ತಿರೋದು ನಾನು ನಿಮಗೆ ವಿಡಿಯೋ ಮಾಡಿಲ್ಲ, ಫ್ರೈ ಮಾಡೋದು ವಿಡಿಯೋ ಹಾಕ್ತೀನಿ ನಿಮಗೆ. ತೊಂಡೆಕಾಯಿ ಫ್ರೈ ಮಾಡಿದ್ದೀನಿ, ಸಿಕ್ಕಿರೋದು ಅವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಾಯಿ ಸಿಕ್ಕಿತ್ತು ಅಂತ. ಮೊನ್ನೆ ಮೊನ್ನೆ ಇನ್ನೂ ಪ್ರೂನ್ ಮಾಡ್ದಂಗೆ ಇದೆ, ಆಗಲೇ ಕಾಯಿ ಸ್ಟಾರ್ಟ್ ಆಗಿದೆ. ಇದು ಚಪ್ಪರದ ಅವರೆಕಾಯಿ, ಇದೂ ಸ್ವಲ್ಪ ಚೆನ್ನಾಗಿ ಗಿಡ ಅದೆಷ್ಟಕ್ಕದೇ ಬೆಳೆಯುತ್ತೆ, ಬೇಗ ಹೂವು ಬಿಡಲ್ಲ ಇದು. ಇದು ಗಿಡ ಚೆನ್ನಾಗಿ ಬೆಳೆದ ಮೇಲೇ ಹೂವು ಸ್ಟಾರ್ಟ್ ಆಗೋದು. ಇನ್ನು ಬೇರೆ ಗಿಡ ಅಷ್ಟು ಹೀರೆಕಾಯಿ ತುಪ್ಪ ಹೀರೆಕಾಯಿ ಕೆಳಗಡೆಯಿಂದನೇ ಒಂದೊಂದು ಸರಿ ಕಾಯಿ ಮೊಗ್ಗು ಬಂದುಬಿಡ್ತವೆ. ಅವಾಗ ನೋಡ್ಕೊಂಡು ನೀವು ಚಿಕ್ಕದಿ ಗಿಡ ಚಿಕ್ಕದಿರೋವಾಗ ತೆಗೆದು ಬಿಡಬೇಕು. ಗಿಡ ಚೆನ್ನಾಗಿ ಬೆಳೆದ ಮೇಲೆ ನಾವು ಕಾಯಿ ಹೂವು ಬರಾಕ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಬರ್ತವೆ ಕಾಯಿ. ಚಿಕ್ಕ ಗಿಡದಲ್ಲೇ ಬಂದರೆ ಅದು ಇನ್ನೂ ಗಿಡಕ್ಕೆ ಸ್ಟ್ರೆಂತ್ ಇರೋಲ್ಲ, ಕಾಯಿ ಬರೋಕ್ಕಿದಾಗುತ್ತೆ. ನೋಡಿ ಇಲ್ಲಿ ತೊಂಡೆ ಗಿಡ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಆ ಕಡೆ ಕೆಳಗಡೆ ಒಂದಿತ್ತು ನೋಡಿಸ್ದಾಗ, ಬೇಗ ಕಾಣಿಸೋದೇ ಇಲ್ಲ. ಇವು ಹುಡುಕಿ ಹುಡುಕಿ ತೆಗಿಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ ಇಲ್ಲಿ ಹುಳ ಬಂದು ಒಂಥರ ಮುದುರಿ ಇರುತ್ತಲ್ಲ, ಆ ಎಲ್ಲ ಡೈಲಿ ತೆಗಿತಾ ಇರ್ತೀನಿ ನಾನು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಆಗಿದೆ. ಒಂದು ಸರಿ ಸ್ವಲ್ಪ ಇದು ಹೊಡೆದೆ ಪಾತ್ರೆಗೆ, ವಿಮ್ ಬಳಸ್ತೀವಲ್ಲ ವಿಮ್, ಅದನ್ನು ಒಂಚೂರು ಲೈಟಾಗಿ ಹಾಕ್ಬಿಟ್ಟು ನೀರಲ್ಲಿ ಸ್ಪ್ರೇ ಮಾಡಿದ್ದೀನಿ. ಅದಾದಮೇಲೆ ಕಪ್ಪು ಹುಳ ಕಬ್ಬಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ತೊಂಡೆ ಬಳ್ಳಿ ಮೇಲೆ ಕಪ್ತಾ ಇದೆ, ಅಲ್ಲೂ ಚಿಕ್ಕ ತೊಂಡೆ ಇದು. ನಮಸ್ತೆ.